ಹೆದರದಿರು ಮನಸೇ, ಹೆದರದಿರು ಮನಸೇ. ನಿನಗೆ ನೀನೇ ಶಕ್ತಿಯು, ಆಗಲೇ ಕೊರೋನ ಮುಕ್ತಿಯು. ಕತ್ತಲು ಕಳೆದ ಮೇಲೆ ಬೆಳಕು ಬರುವುದು ಸಹಜ, ನೋವು ನುಂಗಿದ ಮೇಲೆ ನಗುವಿದೆ ತಿಳಿಯೋ ಮನುಜ. ಸಾಧಿಸು ಸಾಧಿಸು ಬದುಕಿರುವವರೆಗೆ, ಯೋಚಿಸು ಯೋಚಿಸು ನಿನ್ನದೆ ಪ್ರತಿ ಘಳಿಗೆ. ಹೆದರದಿರು ಓ ಮನಸೇ, ಹೆದರದಿರು ಓ ಮನಸೇ, ನಿನಗೆ ನೀನೇ ಶಕ್ತಿಯು, ಆಗಲೇ ಕೊರೋನ ಮುಕ್ತಿಯು. ಸಾಗಿದೆ ವೇಗವ, ಹಿಂಡಿದೆ ಜನರ ಜೀವವ, ನಿಯಮವ ಮರೆಯದೆ ಜಾಗ್ರತೆ ಮೆರೆಯಿರಿ, ಲಸಿಕೆಯ ತೊರೆಯದೆ ಎಲ್ಲರೂ ಪಡೆಯಿರಿ. ಜ್ಞಾನದ ಜೊತೆಗೆ ಸಾಗಿರಿ, ಮೌಢ್ಯತೆ ದೂರ ಮಾಡಿರಿ. ಕತ್ತಲೆ ಕಳೆದ ಮೇಲೆ ಬೆಳಕು ಬರುವುದು ಸಹಜ, ನೋವನ್ನು ನುಂಗಿದ ಮೇಲೆ ನಗುವಿದೆ ತಿಳಿಯೋ ಮನುಜ. ಸಾಧಿಸು ಸಾಧಿಸು ಬದುಕಿರುವವರೆಗೆ, ಯೋಚಿಸು ಯೋಚಿಸು ನಿನ್ನದೆ ಪ್ರತಿ ಘಳಿಗೆ. ಹೆದರದಿರು ಮನಸೇ, ಹೆದರದಿರು ಮನಸೇ, ನಿನಗೆ ನೀನೇ ಶಕ್ತಿಯು, ಆಗಲೇ ಕೊರೋನ ಮುಕ್ತಿಯು. ವಿಶ್ವಾಸ ನಂಬಿಕೆ ಬರಲಿ ಚೈತನ್ಯ ದೇಹಕ್ಕೆ, ಮುನಿಸು ಪ್ರಕೃತಿ ದಾಹಕ್ಕೆ, ಮರಣ ಸ್ಮಶಾನ ವೇದಿಕೆ. ಬದುಕಿನ ಪಯಣದಿ ಸಾವಿರ ತಿರುವಿದೆ, ಹೆದರದೆ ನಡೆದರೆ ಗೆಲುವಿನ ಛಲವಿದೆ. ದೇಹಕ್ಕೆ ಉಸಿರೇ ಸಾರಥಿ, ಆತ್ಮಕ್ಕೆ ಧೈರ್ಯವೇ ಸಾರಥಿ. ಕತ್ತಲೆ ಕಳೆದ ಮೇಲೆ ಬೆಳಕು ಬರುವುದು ಸಹಜ, ನೋವನ್ನು ನುಂಗಿದ ಮೇಲೆ ನಗುವಿದೆ ತಿಳಿಯೋ ಮನುಜ. ಸಾಧಿಸು ಸಾಧಿಸು ಬದುಕಿರುವವರೆಗೆ, ಯೋಚಿಸು ಯೋಚಿಸು ನಿನ್ನದೆ ಪ್ರತಿ ಘಳಿಗೆ. ಹೆದರದಿರು ಮನಸೇ, ಬೆದರದಿರು ಮನಸೇ, ನಿನಗೆ ನೀನೇ ಶಕ್ತಿಯು, ಆಗಲಿ ಕೊರೋನ ಮುಕ್ತಿಯು.
ನಿನಗೆ ನೀನೇ ಶಕ್ತಿಯು ಆಗಲಿ ಕೊರೋನ ಮುಕ್ತಿಯು. ಈ ಕೊರೋನಾದಿಂದ ನಾವೆಲ್ಲ ತುಂಬಾ ಹಿಂದೆ ಹೋಗ್ಬಿಟ್ಟಿದೀವಿ. ಎಷ್ಟು ಅಚೀವ್ಮೆಂಟ್ ನಾವು ಮಾಡ್ಕೊಂಡು ಬಂದಿದ್ದೀವಿ, ಈಗ ಎಲ್ಲ ಸೊನ್ನೆಲಿದ್ದೀವಿ ನಾವು. ನಿಜವಾಗ್ಲೂ ಈ ಸಾಂಗ್ ನಮಗೆ ಮಾದರಿಯಾಗಿರುತ್ತೆ ಅಂತ ಹೇಳ್ತಾ ಸರ್ ತುಂಬಾ ಚೆನ್ನಾಗಿದೆ ಸಾಂಗು. ಸಾಂಗ್ ಚೆನ್ನಾಗಿದ್ರೆ ಮಾತ್ರ ಚಪ್ಪಾಳೆ ತಟ್ಟಿ, ಇಲ್ಲ ನಿಜವಾಗ್ಲೂ ಚಪ್ಪಾಳೆ ಬೇಡ. ದಯವಿಟ್ಟು ಆಟೋ ರಾಮಣ್ಣ ಅವರು ವೇದಿಕೆ ಹತ್ರ ಬರಬೇಕು. ಈ ಸಾಂಗ್ ಟೋಟಲ್ ಆಗಿ ಒಂದು ದಿವಸಕ್ಕೆ ಏನು ಲಾಕ್ಡೌನ್ ಎರಡನೇ ಲಾಕ್ಡೌನ್ ಸ್ಟಾರ್ಟ್ ಆಯ್ತು ಅಲ್ಲಿಂದ ಮುಗಿದು ಹತ್ತು ದಿವಸದವರೆಗೂ ಪ್ರತಿ ದಿನ 1,000 ಸ್ಟಾರ್ಟ್ ಮಾಡಿದ್ದು 7,000 ಜನಕ್ಕೆ ಮಧ್ಯಾಹ್ನ ಮತ್ತೆ ರಾತ್ರಿ ಊಟನ ಒದಗಿಸ್ತು. ಅದಾದ ಮೇಲೆ 16,000 ಅಕ್ಕಿ ಮೂಟೆಗಳನ್ನ ಸಿನಿಮಾ ರಂಗದವರು ಹಾಗೂ ಬಿಬಿಎಂಪಿ ಎಲ್ಲಿ ಯಾರ್ಯಾರ ಅವಶ್ಯಕತೆ ಇದೆ ಅಂತ ಕೇಳಿದ್ರೆ ಅಶ್ಚನಕ್ಕೂ ಮಾರುತಿ ಮೆಡಿಕಲ್ ಮಹೇಂದ್ರ ಮನೋಹರ್ ಸರ್ ಜೊತೆಗೆ ನಾವು ಕೈ ಜೋಡಿಸಿ ಆ ಒಂದು ಸೇವೆ ನಿಂತು ಆ ವಿಷಯದಲ್ಲಿ ಆಟೋ ರಾಮಣ್ಣ ಅವರು ಅಯಾಸ್ ಅವರು ಈ ಕೊರೋನಾ ವಾರಿಯರ್ಸ್ ಅಂತ ನಾವೇನ್ ಕರಿತೀವಿ, ಜೀವದ ಅಂಗ ತೋರದು, ಈ ಸಮಯದಲ್ಲಿ ಯಾರ್ಯಾರಿಗೆ ಊಟದ ವ್ಯವಸ್ಥೆ ಅವಶ್ಯಕತೆ ಇತ್ತು, ಯಾರ್ಯಾರಿಗೆ ನೀಡೆಡ್ ಪೀಪಲ್ ಇದ್ರು ಆ ಟೈಮಲ್ಲಿ ಅನೀಶ್ ಅವರು ಅಷ್ಟೇ. ಅನೀಶ್ ಬ್ರೋ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಅನೀಶ್ ಅವರು ಈ ಒಂದು ಫಂಕ್ಷನ್ ಗಳನ್ನ ಮಾತ್ರ ಮಾಡ್ತಾ ಇದಾರೆ, ಜನಕ್ಕೆ ವೇದಿಕೆಗೆ ಮಾತ್ರ ಮಾಡ್ತಾ ಇದಾರೆ ಅಂತಲ್ಲ, ಇವರು ಸಹ ಲಗ್ಗೆರೆಯಲ್ಲಿರುವಂತ ಬಡ ನಿವಾಸಿಗಳಿಗೆ ಊಟನ ಹಂಚಿದ್ದಾರೆ ಕೊರೋನಾ ಸಮಯದಲ್ಲಿ. ಚಪ್ಪಾಳೆ ಕೊರೋನಾ ವಾರಿಯರ್ಸ್ ಇವ್ರಿಗೂ ಕೂಡ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕೆ ಈ ಮೂಲಕ ಹೇಳ್ತಾ ಇದೀನಿ ಅಂದ್ರೆ, ಈ ಒಂದು ಶೋ ಮಾಡಿ ಹೆಸರು ಮಾಡ್ತಾರಂತ ವ್ಯಕ್ತಿ ಅಲ್ಲ, ಇದ್ರ ಜೊತೆಗೆ ಈ ಸಮಾಜ ಸೇವೆಯಲ್ಲೂ ಅನಿಶ್ ಇದಾರೆ, ಅನಿಶ್ ಕ್ರಿಯೇಷನ್ ಇದಾರೆ, ಇವ್ರ ಜೊತೆಗೆ ಇವ್ರದೇ ಆದಂತ ಒಂದು ತಂಡ ಪ್ರತಿ ದಿನ 2,000 ಜನಕ್ಕೆ ಊಟ ಕೊಡ್ತಾ ಇದ್ರು. ಆ ಒಂದು ವಿಷಯ ಹೇಳೋದಕ್ಕೆ ತುಂಬಾ ಖುಷಿ ಪಡ್ತೀನಿ. ಮತ್ತೆ ಇಲ್ಲೇನು ಬಂದಂತ ಎಲ್ಲಾ ಪಾರ್ಟಿಸಿಪೇಟ್ ಮಕ್ಕಳು ನೀವು ವಿನ್ನರ್ಸ್, ಯಾರು ಲೂಸರ್ಸ್ ಅಲ್ಲ. ಈ ಸ್ಟೇಜ್ ಹತ್ತಿದ್ದೀರಾ ಅಂದ್ರೆ ಮುಂದಕ್ಕೆ ಇನ್ನೊಂದು ಮೆಟ್ಲು ಖಂಡಿತ ಹತ್ತಿರ. ಮತ್ತೆ ಚೈಲ್ಡ್ ಅಲ್ಲಿ ಆ ಹುಡುಗಿ ಒಂದು ಮಗು ಫಸ್ಟ್ ಪ್ರೈಸ್ ಸಮಥಿಂಗ್ ಪ್ರೈಸ್ ಸಿಕ್ಕಿಲ್ಲ ಅಂತ ಒಂದು ಮಗು ಹೇಳ್ತಾ ಇತ್ತು, ದಯವಿಟ್ಟು ಆ ಮಗು ಇಲ್ಲಿ ಬರ್ಲಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಆ ಮಗುನ ಮಾತ್ರ ಇಲ್ಲಿ ಕರೀರಿ. ಚಿಕ್ಕ ಮಗು ಆರಾಧ್ಯ ಅನ್ನೋ ಹುಡುಗಿ, ದಯವಿಟ್ಟು ಆ ಮಗು ಇಲ್ಲಿ. ನನಗೆ ಏನು ಸನ್ಮಾನ ಮಾಡಬೇಕು ಅಂತ ತಾವು ತಂದಿದ್ದೀರಾ ಅದನ್ನ ಆ ಮಗುಗೆ ಸನ್ಮಾನ ಮಾಡಿ, ನನ್ಗೆ ಅಷ್ಟೇ ಸಂತೋಷ ಅಂತ ನಾನು. ನಿಜ ಸರ್, ನಿಮ್ಮ ಮನಸ್ಸು ತುಂಬಾ ದೊಡ್ಡದು ಅಂತ ಹೇಳ್ತಾ ಮಗು ಹೊರಟಿದೆ. ಇಲ್ಲ ಸರ್, ನೀವ್ ಹೇಳಿರೋ ಮಾತು ಆ ಮಗುಗೆ ತಲುಪುತ್ತೆ ನಮ್ ಕಡೆ ಅಂತ ಹೇಳ್ತಾ ಅನೀಶ್ ಬ್ರೋ ಅವ್ರಿಗೆ ಮ್ಯೂಸಿಕ್. ಒಂದು ಶಕ್ತಿ ಬೇಕು. ನನ್ನ ತಾಯಿ ಜೊತೆಗೆ ನನ್ನ ಹೆಂಡತಿ ಇದವ್ರಿಗೆ ಅರ್ಪಿಸ್ತೀನಿ, ಇದವ್ರಿಗೆ ಇರಲಿ. ಯಾಕೆಂದ್ರೆ ಇಲ್ಲಿರುವಂತ ಪ್ರತಿ ಮಗುಗೂ ಸರಿ, ಪ್ರತಿ ಗಂಡನಿಗೂ ಸರಿ, ಪ್ರತಿ ಮೊಮ್ಮಕ್ಕಳಿಗೂ ಸರಿ, ತಾಯಿ ಅನ್ನೋದು ಅಷ್ಟು ಮುಖ್ಯ. ತಾಯಿಗೆ ದಯವಿಟ್ಟು ಬೆಲೆ ಕೊಡಿ. ಅಣ್ಣ ಚಕ್ರವರ್ತಿ ಅಣ್ಣ ಅವ್ರು ಹೇಳಿದ್ರು ಹಸುವಿನ ಒಂದು ನೋವು ಏನಿದೆ ಅಂತ, ಹಸುವಿಗಿರೋ ನೋವು ಆ ಶಕ್ತಿ ಅವತ್ತು ಇವತ್ತು ಅವತ್ತು ಆ ನೋವು ಇವತ್ತು ಅವ್ರ ಶಕ್ತಿ ಆಗಿದೆ. ಅವತ್ತು ಅವ್ರಿಗಿಲ್ಲ, ಇವತ್ತು ಎಲ್ರಿಗೂ ಕೊಡಕ್ಕೂ ಶಕ್ತಿ ಅವ್ರ ಹತ್ರ ಇದೆ. ಅದು ನಿಜವಾಗ್ಲೂ ಎಲ್ರಿಗೂ ಬರಲಿ ಅಂತ ನಾನು ಕೇಳ್ಕೊತೀನಿ. ತುಂಬಾ ಧನ್ಯವಾದಗಳು. ಆಟೋ ರಾಮಣ್ಣ ಅವರು ಇವರು ಚಲನಚಿತ್ರ ನಟ ನಿರ್ದೇಶಕರು, ಮತ್ತೆ ಬಿಡದೆ 5 ನಿಮಿಷ ಮಾತಾಡೋಂಥವ್ರು. ಇವಾಗ ಕೊಡೋಣ ಅಂತಿದ್ದೆ ಬಟ್ ಸಮಯ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಕ್ರೂ ಮೆಂಬರ್ಸ್ ಮತ್ತೆ ತುಂಬಾ ಜನ ಕಾಯ್ತಾ ಇದಾರೆ. ನಾಳೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತಮ್ಗೆಲ್ಲರಿಗೂ ಹೇಳ್ತಾ ಅಯ್ಯಸ್, ನಮ್ಮ ಈ ಒಂದು ಸಮಯದಲ್ಲಿ 58 ದಿವಸ ಊಟ ಬಡಿಸ್ತಾ, ಆ ಸಮಯದಲ್ಲಿ ಒಂದು ನೋವಿನ ಸಂಗತಿ ಹೇಳಬೇಕು, ಇವನ್ 10 ದಿವಸ ಬಂದು ಬಡಿಸ್ತಾ ಅದೇ ಕೊರೋನಾ ಸಮಯದಲ್ಲಿ ಇವ್ರ ತಂದೆ ತೀರೋದ್ರು. ತೀರೋಗಿ 3 ದಿವಸಕ್ಕೇನೆ ತಿರ್ಗಾ ಬಂದು ಸರ್ ಇನ್ನು ನಾನು ಊಟ ಹಂಚ್ತೀನಿ ಅಂತ ಜೊತೆಗೆ ಬಂದು ಅವ್ರ ತಂದೆ ತೀರೋದ್ರು ಆ ಶವ ಸಂಸ್ಕಾರ ಮಾಡಿ ಜೊತೆಗೆ ಬಂದು ನಿಂತಹ ವ್ಯಕ್ತಿ ಅಯ್ಯಾಸ್.